Hello everyone, welcome to Medini's World. Nodi eshtu crispy agide ee snacks ante heli. So ivattina ee video dalli ee crispy agiruvantaha snacks recipe na nim jotege share maadkolta idini. Hagadre banni ee recipe na hege madodu ante heli nodkonu barana. Naan illi tea kudiyo cup sanna cup barutala adralli full hurgadlena tagondu nanu full ಫೈನ್ ಆಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ನಾವು ಜಡ್ಡಿ ಹಿಡ್ಕೊಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಗಂಟುಗಳು ಇರಬಾರ್ದು ಹಾಗಾಗಿ ಮತ್ತೆ ಈಗ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ಅಕ್ಕಿ ಹಿಟ್ಟನ್ನು ಅದನ್ನು ಸಹ ಜಡ್ಡಿ ಹಿಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೇ ನೋಡಿ ಈ ರೀತಿಯಾಗಿ ಜಡ್ಡಿ ಹಿಡ್ಕೊಂಡಿದ್ದಾದ ಮೇಲೆ ಈಗ ರುಚಿಗೆ ತಕ್ಕಷ್ಟು ನಾವು ಅಚ್ಚಕಾರದ ಪುಡಿನ ಸೇರಿಸ್ಕೊಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಅಜ್ವಾನ್ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಜೀರಿಗೆನಾರು ಸೇರಿಸ್ಕೊಬೋದು ಇಲ್ಲ ಬಿಳಿ ಎಳ್ಳನಾರು ಸೇರಿಸ್ಕೊಬೋದು ಹಾಗೆ ಇದೇ ಟೈಮಲ್ಲೇ ನೀವು ಕಾಯಿಸಿರುವಂತಹ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನಾರು ಸೇರಿಸ್ಕೊಬೋದು ಇಲ್ಲಾಂದರೆ ಬೆಣ್ಣೆ ತುಪ್ಪನಾರು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾನು ಯಾವುದೇ ರೀತಿಯಾದಂಥ ಎಣ್ಣೆ ತುಪ್ಪ ಬೆಣ್ಣೆನ ಯೂಸ್ ಮಾಡ್ತಿಲ್ಲ ಆದರೂ ಸಹ ಈ ಸ್ನ್ಯಾಕ್ಸು ಅಷ್ಟೇ ಕ್ರಿಸ್ಪಿಯಾಗೇ ಬರುತ್ತೆ ಈಗ ಚೆನ್ನಾಗಿ ಕಾಯ್ದಿರುವಂತಹ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮುಟ್ಟಬೇಡಿ ನೀವು ಸೌಟಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಅದುಂಬಿಟ್ಟು ಹೀಗೆ ಮುಚ್ಚಿಟ್ಬಿಡಬೇಕು ಒಂದು ಪ್ಲೇಟನ್ನು ಒಂದು 15 ನಿಮಿಷಗಳ ಕಾಲ ಇದನ್ನು ಬಿಟ್ಬಿಡಬೇಕು ಈಗ ನಾನು 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಅದು ತಣ್ಣಗಾಗಿದೆ ಬೆಚ್ಚಗಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈಗ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾವು ಕಲಸ್ಕೊಂಡ್ಬಿಟ್ಟು ನಾವೇನು ಕಾಯಿಸಿಟ್ಟಿದ್ವಲ್ಲ ನೀರು ಇವಾಗ ಅದನ್ನು ಸಹ ಸ್ವಲ್ಪ ಬೆಚ್ಚಗಾಗಿದೆ ಆ ನೀರನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಈ ಹಿಟ್ಟನ್ನು ಕಲಸ್ಕೊಬೇಕಾಗುತ್ತೆ ನೋಡಿ ಹೀಗೆ ನಾನೀಗ ಇದನ್ನು ಮುಟ್ಟಿ ತೋರಿಸ್ತೀನಿ ನೋಡಿ ಇಷ್ಟು ಇದ್ದರೆ ಸಾಕು ಇದರ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು ಈಗ ನಾನು ಚಕ್ಲಿ ಒಳ್ಳಲ್ಲಿನ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾದಂಥ ಚಕ್ಲಿ ಒಳ್ಳಲ್ಲಿ ಮೂರು ಕಣ್ಣಿನ ಬಿಲ್ಲೆ ಬರುತ್ತಲ್ಲ ಅದನ್ನು ನಾನು ತೊಗೊಂಡ್ಬಿಟ್ಟು ಅದರಲ್ಲೇ ನಾನು ಇದನ್ನು ಒತ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಎಲ್ಲದಕ್ಕೂ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮು ಹಾಕ್ಕೊಳ್ಬೇಕಾದ್ರೆ ಗ್ರೀಸ್ ಮಾಡ್ಕೊಂಡ್ರೆ ಸಾಕು ಪ್ರತಿ ಸರಿನೂ ನಾವು ಒತ್ಕೊಳ್ಬೇಕಾದ್ರೆ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗೆಲ್ಲ ಗ್ರೀಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ನಾವು ಸೇರಿಸ್ಕೊಬೇಕಾಗತ್ತೆ ಸೇರಿಸ್ಕೊಂಡ್ಬಿಟ್ಟು ಒತ್ತಿಟ್ಕೊಂಡ್ರೆ ಆಯಿತು ಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಕಾದಿರುವಂತಹ ಎಣ್ಣೆಗೂ ಈ ರೀತಿ ಇದನ್ನೇ ಡೈರೆಕ್ಟಾಗಿ ನೀವು ಅದರ ಎಣ್ಣೆ ಒಳಗಡೆ ಒತ್ಕೊಂಡ್ರೆ ಆಗುತ್ತೆ ಇಲ್ಲ ಆಗೋದಿಲ್ಲ ಬಿಗಿನರ್ಸು ಅಂತಂದರೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಜಾಲರಿ ಬರುತ್ತಲ್ಲ ಜಾಲರಿಯಲ್ಲಿ ನಾವು ಈ ರೀತಿಯಾಗಿ ಒತ್ಕೊಂಡು ಅದನ್ನು ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ನೋಡಿ ಈಗ ನಾನು ತೋರಿಸ್ತೀನಿ ಕಾದಿರುವಂತಹ ಎಣ್ಣೆಗೆ ಈ ರೀತಿಯಾಗಿ ನಾವು ಹಾಕಬೇಕಾಗಿದೆ ಈಗ ಎಣ್ಣೆ ಕಾದಿದೆ ನೋಡಿ ಎಷ್ಟು ಸಿಂಪಲ್ ಅಂತೇಳಿ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಮುಗೀತು ಇಲ್ಲ ಅಂತಂದರೆ ನೀವು ಒಂದೇ ಸರಿಗೆ ಒಂದು 3-4 ಈ ರೀತಿ ಪೇಪರ್ ಮೇಲೋ ಇಲ್ಲ ಪ್ಲೇಟ್ ಮೇಲೋ ಹಾಕ್ಕೊಂಡ್ಬಿಟ್ಟು ಒಂದೊಂದಾಗಿ ಕೈಯಿಂದ ಈ ರೀತಿಯಾಗೂ ಹಾಕ್ಕೊಬೋದು ಆದರೆ ಬಿಗಿನರ್ಸ್ಗೆ ಈ ರೀತಿ ಜಾಲರಿ ಮೇಲೆ ಹಾಕ್ಕೊಳ್ಳೋದೇ ತುಂಬ ಸುಲಭ ನೋಡಿ ಹೀಗೆ ಫ್ಲೇಮು ಮೀಡಿಯಮಲ್ಲೇ ಇಟ್ಬಿಟ್ಟು ಹಾಕಬೇಕು ಈಗ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಈಗ ಇದು ಹೊಂಬಣ್ಣಕ್ಕೆ ತಿರುಗಿದೆ ನೋಡಿ ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಇದನ್ನು ಆರಾಮಾಗೇ ಮಾಡ್ಬೋದು ಫಸ್ಟ್ ಟೈಮಲ್ಲೇ ನಿಮಗೆ 100% ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್